ಹೇ ಹೇಗಾಯ್ ಜೋಡ್ ಸಾಬ್ ನಾನು ಚಿದಾನಂದ್ ವೆಲ್ಕಮ್ ಟು ಅನ್ಅಡಮಿ ನಾವು ಇವತ್ತು ಪ್ಲಾಸ್ಮಾ ಥೆರಪಿ ಬಗ್ಗೆ ಮಾತಾಡೋಣ ಪ್ಲಾಸ್ಮಾ ಥೆರಪಿ ಈಗ ಕರ್ನಾಟಕ ರಾಜ್ಯದಲ್ಲೂ ಇದಕ್ಕೆ ಅವಕಾಶವನ್ನು ನೀಡಲಾಗಿದೆ ಮೊದಲು ದೆಹಲಿ ಸಿ ಎಮ್ ಅರವಿಂದ್ ಕೇಜ್ರಿವಾಲ್ ಅವರು ಈ ಕುರಿತಾಯ ಮಾಡ್ತಾನು ಅಂತ ಹೇಳಿ ಅಂದಿದ್ರು ಇದನ್ನು ಮಾಡಲಾಗ್ತದೆ ಅಂತಂದಿದ್ದರು ಜಗತ್ತಿನಾದ್ಯಂತ ಈ ಪ್ಲಾಸ್ಮಾ ಥೆರಪಿಯನ್ನು ಈ ಕೊರೋನಾ ವೈರಸ್ಸನ್ನು ಹೋಲಾಡಿಸಲಿಕ್ಕೆ ಅಳವಡಿಸ್ಕೊಳ್ತಾ ಇರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಈ ಕುರಿತು ಕೂಡ ಪ್ಲಾಸ್ಮಾ ಚಿಕಿತ್ಸೆಯನ್ನು ಅಳವಡಿಸ್ಕೊಳ್ಬೇಕು ಹೇಳಿ ಒಪ್ಪಿಗೆಯನ್ನು ಸೂಚಿಸಲಾಗಿದೆ ಹಾಗಾದರೆ ಏನಿದು ಪ್ಲಾಸ್ ಪ್ಲಾಸ್ಮಾ ಥೆರಪಿ ಓಕೆ ಏನಿರ್ತದೆ ಇದೆಲ್ಲ ಅಂಥೇಳಿ ಈ ಒಂದು ವಿಡಿಯೋನಲ್ಲಿ ನೋಡೋಣ ಓಕೆ ಲೆಟ್ಸ್ ಸ್ಟಾರ್ಟ್ ಓಕೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಾನು ಲೈವಲ್ಲಿ ಕ್ಲಾಸ್ ಮಾಡ್ತೀನಿ ನಾನು ಕಣ್ಣು ಮೇಲೆ ಇದು ನನ್ನ ರೆಫ್ರಲ್ ಕೋಡ್ ಇದನ್ನು ನೀವು ಬಳಸ್ಕೊಂಡ್ರೆ ನಿಮಗೆ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಓಕೆ ಇದರ ಸದುಪಯೋಗನ ಎಲ್ಲರೂ ಪಡೆದುಕೊಳ್ಳಿ ಮತ್ತು ಇನ್ನೊಂದು ವಿಚಾರ ಕೆ ಎಸ್ ಫಿಲಿಮ್ಸ್ ಟೂ ತೌಸಂಡ್ ಟ್ವೆಂಟಿ ಟೆಸ್ಟ್ ಸೀರೀಸ್ ಲಾಂಚ್ ಆಗಿದೆ ಓಕೆ ಇದರ ಸದುಪಯೋಗವನ್ನು ಕೂಡ ನೀವು ಪಡ್ಕೊಳ್ರಿ ಈಗೆಲ್ಲರೂ ಲಾಕ್ಡೌನ್ ಆಗಿರೋದ್ರಿಂದ ಮನೆಯಲ್ಲೇ ಇರ್ತೀರಿ ಇದರ ಸದುಪಯೋಗ ಎಲ್ಲರೂ ಪಡ್ಕೊಳ್ರಿ ಓಕೆ ಆಮೇಲೆ ಕರ್ನಾಟಕ ಎಫ್ ಡಿ ಎಸ್ ಡೇ ಫ್ರೀ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ನಡೀತಾ ಇದೆ ಏಪ್ರಿಲ್ ಹತ್ತೊಂಬತ್ತು ಮತ್ತು ಏಪ್ರಿಲ್ ಇಪ್ಪತ್ತಾರು ಓಕೆ ಏಪ್ರಿಲ್ ಹತ್ತೊಂಬತ್ತಂತೂ ಮುಗಿದಿದೆ ಏಪ್ರಿಲ್ ಇಪ್ಪತ್ತಾರಕ್ಕಿದೆ ಪೇಪರ್ ಒನ್ ಹತ್ತು ಗಂಟೆಗೆ ಪೇಪರ್ ಟು ಎರಡು ಮೂವತ್ತಕ್ಕೆ ಓಕೆ ಇದರ ಸದುಪಯೋಗ ಪಡ್ಕೊಳ್ರಿ ಡಿಸ್ಕಷನ್ ಆರು ಗಂಟೆಯಿಂದ ಎಂಟು ಗಂಟೆ ಓಕೆ ಎಂಟು ಮೂವತ್ತು ಆರು ಗಂಟೆಗೆ ಮತ್ತು ಎಂಟು ಮೂವತ್ತಕ್ಕೆ ಇರ್ತದೆ ಡಿಸ್ಕಷನ್ ಇರ್ತದೆ ಇದಕ್ಕಾಗಿ ನೀವು ಎನ್ರೋಲ್ ಮಾಡ್ಕೋಬೇಕು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಪ್ಲೀಸ್ ಎನ್ರೋಲ್ ಆಗಿ ಸದುಪಯೋಗ ಪಡ್ಕೊಂಡ್ರೆ ಇದರ ಜೊತೆ ನಿಮಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಇರ್ತದೆ ಬಹುಮಾನ ಕೂಡ ಪಡಿಬೋದು ಓಕೆ ನೆಕ್ಸ್ಟ್ ಹೋಗೋಣ ನಮ್ಮ ಅನ್ ಭಾರತ ಅತ್ಯಂತ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ಆಮೇಲೆ ಇವರನ್ನು ಟಾಪ್ ಎಜುಕೇಟರ್ಸ್ ಟಾಪ್ ಎಜುಕೇಟರ್ಸ್ ಇವ ಇವರ ಜೊತೆಯಲ್ಲಿ ಕಲಿಬೋದು ನೀವು ಆಮೇಲೆ ಇದು ನಮ್ಮ ಟೋಟಲ್ ಅನ್ ಅಕಾಡೆಮಿ ಟೀಮ್ ಇಲ್ಲಿ ಕೂಡ ನೀವು ಎಲ್ಲ ಮಾಹಿತಿಯನ್ನು ಪ್ರತಿಯೊಬ್ಬರು ಟೀಚರ್ಸ್ ಎಲ್ಲ ಎಲ್ಲ ವಿಷಯಗಳನ್ನ ಬಹಳ ಕುಲಂಕಶವಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ ಆಮೇಲೆ ನಮ್ಮಲ್ಲಿ ಐದು ಜನ ಕೆ ಎಸ್ ಈ ಸಲ ಟಾಪ್ ಕೂಡ ಮಾಡಿದ್ದಾರೆ ತಹಶೀಲ್ದಾರ್ ಆಗಿದ್ದಾರೆ ಎ ಸಿ ಆಗಿದ್ದಾರೆ ಓಕೆ ಎಲ್ಲ ಮಾಹಿತಿನ ಒಳಗೊಂಡ್ರೆ ಟೀಚರ್ ಆದರೆ ಓಕೆ ಇನ್ನೊಂದು ಪ್ರತಿ ಸಂಡೇ ಐದರಿಂದ ಏಳು ಗಂಟೆವರೆಗೆ ಕೆ ಎಸ್ ಫ್ಲಿಮ್ಸ್ ಫ್ರೀ ಎಮ್ ಸಿ ಕ್ಯೂಸ್ ಟೆಸ್ಟ್ ಸೀರೀಸ್ ಇರುತ್ತೆ ಪ್ಲೀಸ್ ಅವರು ಸ್ವಲ್ಪ ರೂಪಾಯಿ ಪಡ್ಕೊಡ್ರಿ ಓಕೆ ಈಗ ಕ್ಲಾಸಿಲ್ಲ ಏನೂ ಇಲ್ಲ ಮನೇಲಿರ್ತೀರಿ ಎಲ್ಲರೂ ಇದರ ಸದುಪಯೋಗ ಪಡ್ಕೊಡ್ರಿ ಬೇಕಿದು ಓಕೆ ಆಮೇಲೆ ಪ್ರತಿ ದಿವಸ ನಂದು ಯೂಟ್ಯೂಬ್ ಸೆಷನ್ ಕೂಡ ಇರ್ತದೆ ಈ ಯೂಟ್ಯೂಬ್ ಸೆಷನನ್ನು ನೀವು ಕೂಡ ವಾಚ್ ಮಾಡಿ ಡೈಲಿ ಸೆಷನ್ಸ್ ಹಾಕ್ತಿರ್ತೀನಿ ಕರೆಂಟ್ ಅಫೇರ್ಸ್ ವಿಚಾರವಾಗಿ ಟೆಕ್ನಾಲಜಿ ವಿಚಾರವಾಗಿ ಆಮೇಲೆ ಕೆಲವೊಂದು ಎಕನಾಮಿಕ್ ಸರ್ವೆ ಎಲ್ಲ ವಿಷಯಗಳ ಮಾಹಿತಿಯನ್ನು ನಾನು ನನ್ನಿಂದ ಆದಷ್ಟು ನಾನು ಹಾಕ್ತಿರ್ತೀನಿ ಸದುಪಯೋಗ ಪಡ್ಕೊಳ್ರಿ ಓಕೆ ಆಮೇಲೆ ನಮ್ಮ ಹೋಲ್ ಟೀಮ್ ಇದು ಇವರು ಎಲ್ಲ ಎಲ್ಲ ವಿಷಯಕ್ಕೆ ಬೇರೆ 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 ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಟೆಸ್ಟ್ ಸಿರೀಸು ಆಮೇಲೆ ಕ್ಲಾಸಸ್ಸು ಎಲ್ಲ ಒಂದು ಕಡೆ ಪ್ಲೇ ಇದೆ ಆ ಪ್ಲೇ ಲಿಸ್ಟ್ಗೆ ಹೋಗಿ ಎಲ್ಲದರ ಮಾಹಿತಿಯನ್ನು ಪಡ್ಕೊಡ್ರಿ ಇದು ನಿಮಗೆ ಬಹಳ ಹೆಲ್ಪ್ಫುಲ್ ಆಗ್ತದೆ ಓಕೆ ನೆಕ್ಸ್ಟ್ ಹೋಗೋಣ ನಮ್ಮ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತ ಹೇಳಿದೆ ಈ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ನೀವೇನು ಮಾಡ್ಕೊಳ್ರಿ ಅದರಲ್ಲಿ ಎಲ್ಲ ಕೋರ್ಸ್ಗಳ ಮಾಹಿತಿ ಇದೆ ಅದಕ್ಕೆ ಸಬ್ಸ್ಕ್ರಿಪ್ಷನನ್ನು ಪಡ್ಕೊಂಡ್ರೆ ನಿಮಗೆಲ್ಲ ಕೋರ್ಸ್ಗಳು ಸಿಗ್ತವೆ ಓಕೆ ಪ್ಲಸ್ ಕೂಡ ಇದೆ ಒನ್ ಮಂತ್ ತ್ರೀ ಮಂತ್ ಸಿಕ್ಸ್ ಮಂತ್ ಟ್ವೆಲ್ ಟ್ವೆಂಟಿ ಫೋರ್ ಹೀಗೆ ಎಲ್ಲ ತಿಂಗಳ ಒಂದು ಇದನ್ನ ಸಬ್ಸ್ಕ್ರಿಪ್ಷನನ್ನು ನೀವು ಪಡ್ಕೋಬೋದು ಇದರ ಜೊತೆಗೆ ನೀವು ಯಾವುದಾದ್ರೂ ಕೋರ್ಸನ್ನು ಪಡ್ಕೋಬೇಕಾದ್ರೆ ನಂದು ರೆಫರೆಲ್ ಇದೆ ಚಿದು ಸರ್ ಲೈವ್ ಸಿ ಎಚ್ ಎ ಡಿ ಯು ಎಸ್ ಐ ಆರ್ ಎಲ್ ಐ ವಿ ಚಿದು ಸರ್ ಲೈವ್ ಇದನ್ನು ಪಡ್ಕೊಂಡು ನಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗಲಿದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗಲಿದೆ ಓಕೆ ಆಮೇಲೆ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ಚಿದು ಸರ್ ಅಫಿಷಿಯಲ್ ಚಿದು ಸರ್ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು ಆಮೇಲೆ ವಿಷಯದ ಒಂದು ಮಾಹಿತಿಗಳು ಬೇಕಾದರೆ ನೀವು ಎನ್ರೋಲ್ ಆಗ್ಬೋದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರ್ತದೆ ನನ್ನ ಒಂದು ಕೋಡ್ ಚಿದು ಸರ್ ಲೈವ್ ಓಕೆ ವಿಷಯವನ್ನು ಶುರು ಮಾಡೋಣ ಲೆಟ್ಸ್ ಸ್ಟಾರ್ಟ್ ಓಕೆ ನಾನು ಹೇಳ್ತಾ ಇರತಕ್ಕಂಥ ಈ ಪ್ಲಾಸ್ಮಾ ಥೆರಪಿ ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಓಕೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ವಿಚಾರ ಇದು ನಿಮಗೆ के एस प्रिलीम्स पेपर टू के सहायक आते प्रीलिम्स पेपर टू आमे मेन्स जनरल स्टडी पेपर थ्री आमले ई को कूड़ा हेल्क ई एस प्रीलिम्स पेपर वन कवर आते हैं प्रीलिम्स पेपर वन आमले मेन्स ಜನರಲ್ ಸ್ಟಡೀಸ್ ಪೇಪರ್ ತ್ರೀ ಅಲ್ಲಿ ಕೂಡ ಸಹಾಯಕ್ಕಾಗ್ತದೆ ಆಮೇಲೆ ಎಫ್ ಡಿ ಎ ಆಗಿರ್ಬೋದು ಎಸ್ ಡಿ ಎ ಪಿ ಸಿ ಪಿ ಎಸ್ ಐ ಈ ಕುರಿತ ಕೂಡ ಕ್ವಶನ್ಗಳು ಬರ್ತಿವೆ ಅಲ್ಲಿ ಕೂಡ ಕವರ್ ಆಗ್ತದೆ ಓಕೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಪ್ಲಾಸ್ಮಾ ಥೆರಪಿ ನೋಡೋಣ ಲೆಟ್ಸ್ ಸ್ಟಾರ್ಟ್ ಓಕೆ ಏನಿದು ಪ್ಲಾಸ್ಮಾ ಚಿಕಿತ್ಸೆ ಅಥವಾ ಪ್ಲಾಸ್ಮಾ ಥೆರಪಿ ಅದಕ್ಕಿಂತ ಮೊದಲು ಪ್ಲಾಸ್ಮಾ ಅಂತಂದರೆ ಏನು ಗೊತ್ತಿರಬೇಕು ನಮಗೆ ಪ್ಲಾಸ್ಮಾ ಅಂತಂದರೆ ಏನು ಗೊತ್ತಿರಬೇಕು ಸಿಂಪಲ್ ಪ್ಲಾಸ್ಮಾ ಅಂತಂದರೆ ರಕ್ತದಲ್ಲಿರ್ತಕ್ಕಂಥ ಹಳದಿ ದ್ರವ ಇದು ರಕ್ತದಲ್ಲಿರುವ ಹಳದಿ ದ್ರವ ಹಳದಿ ದ್ರವ ಇದು ಓಕೆ ನೀವು ಅನ್ಬೋದು ಸರ್ ರಕ್ತ ನೋಡಿದ್ರೆ ಪೂರ್ತಿ ಎಲ್ಲ ಹಳದಿ ಹಳದಿಯಲ್ಲಿ ಅಂತ ಹೇಳಿ ನಾವು ಸೆಂಟರ್ ಫ್ಯೂಸ್ ಮಾಡಿ ಅದನ್ನು ಬಲಾಯಿಸ್ತೀವಿ ಏನು ಹೇಳ್ತೀನಿ ಹಾಗಾದರೆ ಪ್ಲಾಸ್ಮಾದ ಕೆಲಸ ಏನು ಇದು ಜೀವಕೋಶಗಳನ್ನು ಮತ್ತು ಪ್ರೋಟೀನ್ ಜೀವಕೋಶ ಮತ್ತು ಪ್ರೋಟೀನ್ಗಳನ್ನು ಜೀವಕೋಶ ಮತ್ತು ಪ್ರೋಟೀನ್ಗಳನ್ನು ಜೀವಕೋಶ ಮತ್ತು ಪ್ರೋಟೀನ್ಗಳನ್ನು ದೇಹದಾದ್ಯಂತ ಹೊತ್ತೊಯ್ಯುತ್ತದೆ ದೇಹದಾದ್ಯಂತ ಹೊತ್ತೊಯ್ಯೋ ಕೆಲಸ ಇತ್ತು ದೇಹದಾದ್ಯಂತ ಹೊತ್ತೊಯ್ಯುತ್ತದೆ ಓಕೆ ಗೊತ್ತಾಗ್ತದೆ ಅಂತ ಅನ್ಕೋತೀನಿ ಜಸ್ಟ್ ಈ ಪ್ಲಾಸ್ಮಾ ಬಗ್ಗೆ ಹೇಳ್ತೀನಿ ಆಮೇಲೆ ಪ್ಲಾಸ್ಮಾ ಥೆರಪಿ ಬಗ್ಗೆ ಮಾತಾಡೋಣ ಓಕೆ ಇದು ಹಾಗಾದರೆ ಇಡೀ ದೇಹದಲ್ಲಿ ಎಷ್ಟು ಪರ್ಸೆಂಟ್ ಪ್ಲಾಸ್ಮಾ ಇದೆ ಅಂತಂದರೆ ಇಡೀ ದೇಹದ ಇಡೀ ದೇಹದ ಐವತ್ತೈದು ಪರ್ಸೆಂಟ್ ಇಡೀ ದೇಹದ ಐವತ್ತೈದು ಪರ್ಸೆಂಟ್ ಐವತ್ತೈದು ಪರ್ಸೆಂಟ್ ಪ್ಲಾಸ್ಮಾ ಇದೆ ಓಕೆ ಆಮೇಲೆ ಇದ್ರದ ಇದರೇನು ಅಂತಂದರೆ ಕಾನ್ಸಿಕ್ವೆನ್ಸ್ ಇದು ರಕ್ತದಲ್ಲರೋದರಿಂದ ಇದಕ್ಕೊಂದು ವಿಶೇಷ ಗುಣ ಇದೆ ಇದು ಕೂಡ ರಕ್ತ ಸಾರನೆ ಇದು ಕೂಡ ಏನಾಗಿದೆ ರಕ್ತ ಸಾರನೆ ರಕ್ತ ಸಾರವಾಗಿದ್ದು ಆದರೆ ಇಲ್ಲಿ ರಕ್ತವನ್ನು ಹೆಪ್ಪುಗಟ್ಟುವಿಕೆ ಗುಣ ಅದಕ್ಕೆ ರಕ್ತವನ್ನು ಈ ರಕ್ತ ಏನು ಹೆಪ್ಪುಗಟ್ತದನೋ ಹಂಗೆ ಹೆಪ್ಪುಗಟ್ಟುವಿಕೆ ಗುಣ ಇಲ್ಲ ಇದಕ್ಕೆ ಓಕೆ ರಕ್ತ ಹೆಪ್ಪುಗಟ್ಟುವಿಕೆ ಗುಣವಿಲ್ಲ ಈ ಪ್ಲಾಸ್ಮಾ ಏನು ಮಾಡಂಗಿಲ್ಲ ಈ ರಕ್ತ ಯಾವ ರೀತಿ ಹೆಪ್ಪುಗಟ್ಟತದೋ ಆ ರೀತಿ ಹೆಪ್ಪುಗಟ್ಟುವ ಯಾವುದೇ ಗುಣವಿಲ್ಲ ಗುಣಗಳ ಗುಣಗಳಿಲ್ಲ ಓಕೆ ಇದು ಕೂಡ ರಕ್ತ ಸಾರಣಿ ಕ್ಲಿಯರಾಗಿ ಗೊತ್ತಿರಲಿ ಪ್ಲಾಸ್ಮಾ ಕೂಡ ರಕ್ತ ಸಾರಣೆ ರಕ್ತ ಯಾವ ರೀತಿ ಅದ ಕ್ಲಾಟ್ ಮಾಡ್ತದೋ ಹಾಗೆ ಇದು ಹೆಪ್ಪುಗುಟ್ಟೆ ಗುಣವನ್ನು ಹೊಂದಿಲ್ಲ ಯಾವುದು ಪ್ಲಾಸ್ಮಾ ಸಿಂಪಲ್ ಪ್ಲಾಸ್ಮಾ ಅನ್ನೋದು ರಕ್ತದಲ್ಲಿರ್ತಕ್ಕಂಥ ಹಳದಿ ಇದರುವ ಜೀವಕೋಶ ಮತ್ತು ಪ್ರೋಟೀನ್ಗಳನ್ನ ದೇಹದಾದ್ಯಂತ ಹೊತ್ತೊಯ್ತದೆ ಇಡೀ ದೇಹದ ಐವತ್ತೈದು ಪರ್ಸೆಂಟ್ ಇರ್ತದೆ ಇದು ಕೂಡ ಸಾರ ಸಾರಾಗಿದ್ದು ಹೆಪ್ಪುಗೊಟ್ಟವೇ ಗುಣ ಇದಕ್ಕೆ ಇಲ್ಲ ಹಾಗಾದರೆ ಪ್ಲಾಸ್ಮಾ ಚಿಕಿತ್ಸೆಯಲ್ಲಿ ಯಾವ ರೀತಿ ಬಳಸ್ತೀನಿ ಸಿಂಪಲಾಗಿ ಹೇಳ್ತೀನಿ ಒಬ್ಬ ವ್ಯಕ್ತಿ ಇರ್ತಾನೆ ಇವನಿಗೆ ಕೊರೋನಾ ರೋಗಿದೆ ಅಂತ ಅನ್ಕೋಣ ಓಕೆ ಇವನಿಗೆ ಕೊರೋನಾ ರೋಗವಿದೆ ಇವನು ಕೊರೋನಾ ರೋಗ ಸಿಂಪ್ಟಮ್ಸ್ ಕಂಡ ನಂತರ ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾನೆ ಅಡ್ಮಿಟ್ ಆಗಿ ಅಲ್ಲಿಂದ ಕೊರೋನಾ ರೋಗದಿಂದ ಗುಣಮುಖನಾಗಿ ಹೊರಗೆ ಬರ್ತಾನೆ ಕೊರೋನಾ ರೋಗದಿಂದ ಗುಣಮುಖನಾಗಿ ಹೊರಗೆ ಬರ್ತಾನೆ ಈಗ ಸದ್ಯಕ್ಕೆ ಕೊರೋನಾಗೆ ಯಾವುದೇ ಔಷಧಿ ಸಿಗದ ಕಾರಣಕ್ಕಾಗಿ ಈ ಗುಣಮುಖನಾಗಿ ಏನು ಬಂದಿರ್ತಾನೋ ಇವನ ದೇಹದಲ್ಲಿ ಆ್ಯಂಟಿಬಾಡೀಸ್ ಇರ್ತದೆ ಆ್ಯಂಟಿಬಾಡೀಸ್ ಈ ಆ್ಯಂಟಿಬಾಡೀಸ್ ಕೊರೋನಾ ವಿರುದ್ಧ ಹೋರಾಡತಕ್ಕಂಥ ಗುಣಗಳನ್ನ ಹೊಂದಿರ್ತದೆ ಕೊರೋನಾ ವಿರುದ್ಧ ಹೋರಾಡ್ತಕ್ಕ ಗುಣಗಳನ್ನು ಹೊಂದಿರ್ತದೆ ಅದಕ್ಕಾಗಿ ಏನು ಮಾಡ್ತಾರೆ ಇವನ ದೇಹದ ಬ್ಲಡ್ ಪ್ಲಾಸ್ಮಾ ತಗೊಂಡು ಬ್ಲಡ್ ಪ್ಲಾಸ್ಮಾ ತಗೊಂಡು ಇವನ ದೇಹದ ಬ್ಲಡ್ ಪ್ಲಾಸ್ಮಾ ತೆಗೆದುಕೊಂಡು ಯಾವ ಇತರೆ ಕೊರೋನಾ ವೈರಸ್ ರೋಗಿ ಇರ್ತಾನೋ ಅವನ ದೇಹಕ್ಕೆ ಇಂಜೆಕ್ಟ್ ಮಾಡೋದು ಅರ್ಥ ಆಗ್ತದೆ ಇವನು ಕೊರೋನಾ ರೋಗ ಇರ್ತದೆ ಈ ಕೊರೋನಾ ರೋಗ ಇರ್ತಕ್ಕಂಥ ವ್ಯಕ್ತಿ ಅಡ್ಮಿಟ್ ಆಗ್ತಾನೆ ಆಮೇಲೆ ರೇ ಡಿಸ್ಚಾರ್ಜ್ ಆಗಿ ಹೊರಗಡೆ ಬರ್ತಾನೆ ಅವನ ದೇಹದಲ್ಲಿ ಇರ್ತಕ್ಕಂತಹ ಏನು ಆ್ಯಂಟಿಬಾಡೀಸ್ ಇರ್ತಾವೋ ಅವು ಆ್ಯಂಟಿಜೆನ್ಸ್ ವಿರುದ್ಧ ಹೋರಾಡಿ ಅಂದರೆ ಕೊರೋನಾ ಆ್ಯಂಟಿಜೆನ್ಸ್ ವಿರುದ್ಧ ಹೋರಾಡಿ ಅವನು ರಿಕವರಾಗಿ ಬಂದಿರ್ತಾನೆ ಅದಕ್ಕಾಗಿ ಅವನ ದೇಹದ ಬ್ಲಡ್ ಪ್ಲಾಸ್ಮಾ ತಗೊಂಡು ಇತರೆ ಕೊರೋನಾ ವೈರಸ್ ರೋಗಿಗಳ ಮೇಲೆ ಪ್ರಯೋಗ ಮಾಡೋದು ಇದರಿಂದ ಇದು ಸ್ವಲ್ಪ ವರ್ಕೌಟ್ ಆಗ್ತಿರೋ ಕಾರಣದಿಂದಾಗಿ ಇದನ್ನೇ ಬಳಸ್ಕೋಬೇಕು ಅಂತ ಹೇಳಿ ಪ್ಲ್ಯಾನ್ ಇದ್ದಾರೆ ಓಕೆ ಇದು ಬೇಸಿಕ್ ಪಾಯಿಂಟ್ ಹಾಗಾದರೆ ಏನು ಮಾಡಲಾಗ್ತದೆ ಇಲ್ಲಿ ನಿಮಗೆ ಮುಖ್ಯವಾಗಿ ಗೊತ್ತಿರಬೇಕು ಇದು ನೋಡಿರಿ ಇದು ಟೋಟಲ್ ಹೋಲ್ ಬ್ಲಡ್ ಇದು ನಿಮ್ಗೆ ಹೇಳ್ತಾ ಇದ್ದೀನಿ ಇದು ಟೋಟಲ್ ಹೋಲ್ ಬ್ಲಡ್ ಇದನ್ನು ಸೆಂಟ್ರಿಫಿಗೇಷನ್ ಮಾಡಲಾಗ್ತದೆ ಏನು ಸೆಂಟ್ರಿಫ್ಯೂಸ್ ನಿಮ್ಗೆ ಆಲ್ರೆಡಿ ಗೊತ್ತದೆ ಜಸ್ಟ್ ಏನು ಬೇರ್ಪಡಿಸೋಕೆ ಸಿಂಪಲ್ ಆಗಿ ಅರ್ಥ ಮಾಡಿಕೊಂಡ್ರೆ ಬೇರ್ಪಡಿಸುವಿಕೆ ಓಕೆ ಇಲ್ಲಿ ಏನು ಬೇರ್ಪಡಿಸುವಿಕೆ ಅಂತ ನೋಡಿದಾಗ ಇಲ್ಲಿ ಆ ಮಷಿನ್ ವಿತ್ ರ್ಯಾಪಿಡ್ಲಿ ರೊಟೇನಿಂಗ್ ಕಂಟೈನ್ ಒಂದು ಕಂಟೇನರ್ ಇರುತ್ತೆ ಆ ಒಂದು ಇದ್ರೊಳಗೆ ಹಾಕ್ತಾರೆ ಸೆಂಟ್ರಿಫಿಕೇಶನ್ ಅಂದರೆ ಬೇರ್ಪಡಿಸುವುದು ಅಲ್ಲಿ ಆ ಮಷಿನ್ ವಿತ್ ರ್ಯಾಪಿಡ್ಲಿ ರೊಟೇನಿಂಗ್ ಕಂಟೈನರ್ ದ್ಯಾಟ್ ಅಪ್ಲೈಸ್ ಸೆಂಟ್ರಿಫಿಕಲ್ ಫೋರ್ಸ್ ಇಲ್ಲಿ ಏನಾಗ್ತದೆ ಸೆಂಟ್ರಿಫಿಕಲ್ ಫೋರ್ಸನ್ನು ಬಳಸಲಾಗುತ್ತೆ ಸೆಂಟ್ರಿ ಸೆಂಟ್ರಿ ಫ್ಯೂಗಲ್ ಫೋರ್ಸನ್ನು ಬಳಸಿ ಪ್ರತ್ಯೇಕಗೊಳಿಸಲಾಗ್ತದೆ ಓಕೆ ಸೆಂಟ್ರಿಗಲ್ ಫೋರ್ಸ್ ಟು ಇಟ್ಸ್ ಕಂಟೆಂಟ್ ಟಿಪಿಕಲಿ ಸೆಪ್ರೇಟ್ ಫ್ಲಿಡ್ಸ್ ಆಫ್ ಡಿಫ್ರೆಂಟ್ ಡೆನ್ಸಿಟೀಸ್ ಆರ್ ಲಿಕ್ವಿಡ್ ಫ್ರಾಮ್ ಸಾಲಿಡ್ಸ್ ಅಂದರೆ ಈ ಸಾಲಿಡ್ ಮೆಟೀರಿಯಲ್ ಇರ್ತದೆ ಅಂದ್ಕೊಟ್ರೆ ಅದರಿಂದ ಲಿಕ್ವಿಡ್ಗಳನ್ನ ಬೇರ್ಪಡಿಸ್ತದೆ ಟೋಟಲ್ ಏನು ಬೇರ್ಪಡಿಸೋಕೆ ಇಲ್ಲಿ ಟೋಟಲ್ ಇದು ರಕ್ತ ಇದೆ ಅಂದ್ಕೊಡ್ರಿ ಪ್ಲಾಸ್ಮಾ ಇದೆ ಅಂತ ಅಂದ್ಕೊಡ್ರಿ ಇದರಿಂದ ಈ ಪ್ಲಾಸ್ಮಾ ಬೇರೆ ಆಮೇಲೆ ಈ ಲಿಕ್ವಿಡ್ ಸರ್ಸ್ ಇಲ್ಲಿ ಪ್ಲೇಟ್ಲೆಟ್ಸ್ ಇದ್ದಿರ್ತಾವೆ ಇದು ಇದು ಬೇರೆ ಇದು ಆಮೇಲೆ ಇದು ಆ್ಯಕ್ಚುವಲ್ ಬ್ಲಡ್ ಓಕೆ ಹೀಗೆ ಇದನ್ನೇನು ಮಾಡ್ತದೆ ಹೋಲ್ ಬ್ಲಡ್ ಈ ರೀತಿ ಬದಲಾಯಿಸತಕ್ಕಂಥದ್ದು ಇದಕ್ಕೆ ನಾವು ಏನು ಸೆಂಟ್ರಿ ಫ್ಯೂಸ್ ಒನ್ಸ್ ಅಗೇನ್ ಐ ರಿಪೀಟ್ ಮಷಿನ್ ವಿತ್ ರ್ಯಾಪಿಡ್ಲಿ ರೋಟೇಟಿಂಗ್ ಕಂಟೈನರ್ ದ್ಯಾಟ್ ಅಪ್ಲೈಸ್ ಸೆಂಟ್ರಿಫಿಕಲ್ ಫೋರ್ಸಸ್ ಟು ಇಟ್ಸ್ ಕಂಟೆಂಟ್ಸ್ ಟಿಪಿಕಲಿ ಟು ಸೆಪ್ರೇಟ್ ಫ್ಲಿಡ್ಸ್ ಆಫ್ ಡಿಫ್ರೆಂಟ್ ಐಡೆನ್ಸಿಟೀಸ್ ಆರ್ ಲಿಕ್ವಿಡ್ ಫ್ರಮ್ ಸಾಲಿಡ್ಸ್ ಅಷ್ಟೇ ಅಂದರೆ ಸಿಂಪಲ್ ಆಗಿ ಅರ್ಥ ಮಾಡಿಕೊಂಡು ಬೇರೆಪಡಿಸ್ ಓಕೆ ಓಕೆ ದ ಆ್ಯಕ್ಚುಯಲ್ ಬ್ಲಡ್ ಇದೇನಿದು ಇದೇನಿದು ಹಳದಿ ದ್ರವ ಅಂತ ಹೇಳಿದೆ ಇದು ಪ್ಲಾಸ್ಮಾ ಓಕೆ ಇದೇನಿದು ಇದು ಪ್ಲಾಸ್ಮಾ ಕ್ಲಿಯರ್ ಓಕೆ ಮುಂದೆ ಹೋಗೋಣ ಎಸ್ ಇಲ್ಲಿ ಒಂದು ಪಾಯಿಂಟ್ ಬರ್ತೀನಿ ನಾನು ಏನಿದೆ ಪ್ಲಾಸ್ಮಾ ಥೆರಪಿ ಇದರ ಜೊತೆಗೆ ಕನ್ವಲಸೆಂಟ್ ಅಂತ ಹೇಳಿ ಬರ್ತೀನಿ ಏನು ಕಾನ್ವಲಸೆಂಟ್ ಇದರ ಅರ್ಥ ಏನು ಅಂತಂದರೆ ಚೇತರಿಸಿಕೊಂಡ ಚೇತರಿಸಿಕೊಂಡ ಏನು ಚೇತರಿಸಿಕೊಂಡ ಚೇತರಿಸಿಕೊಂಡ ಪ್ಲಾಸ್ಮಾ ಚಿಕಿತ್ಸೆ ನಾನು ಹೇಳಿದ್ದೀನಿ ಒಬ್ಬ ವ್ಯಕ್ತಿ ವೈರಸ್ ಅಥವಾ ಬ್ಯಾಕ್ಟೀರಿಯಾ ರೋಗದಿಂದ ಗುಣಮುಖನಾಗ್ತಾನೆ ಅದಕ್ಕೆ ಕಾರಣ ಏನು ಅಂತಂದರೆ ಅದಕ್ಕೆ ಕಾರಣ ಏನಂತಂದರೆ ಅವನ ದೇಹದಲ್ಲಿರ್ತಕ್ಕಂಥ ಆ್ಯಂಟಿಜನ್ ಜೊತೆಗೆ ಹೋರಾಡತಕ್ಕಂಥ ಆ್ಯಂಟಿಬಾಡೀಸ್ ಅವನಲ್ಲಿರ್ತದೆ ಅಂದರೆ ಅವನಲ್ಲಿ ಏನಿರ್ತದೆ ಆ್ಯಂಟಿಬಾಡೀಸ್ ಈಗ ಒಬ್ಬ ವ್ಯಕ್ತಿ ಇದ್ದಾನೆ ಈ ವ್ಯಕ್ತಿಗೆ ಒಂದು ವೈರಸ್ ಅಥವಾ ಬ್ಯಾಕ್ಟೀರಿಯಾದಿಂದ ರೋಗ ಬಂದಿದೆ ಅಂತ ಅಂದ್ಕೊಟ್ರಿ ವೈರಸ್ ಅವ್ರ ಬ್ಯಾಕ್ಟೀರಿಯಾ ಫಾರ್ ಎಕ್ಸಾಂಪಲ್ ಕೊರೋನಾ ತೊಗೊಟ್ರಿ ಕೊರೋನಾ ವೈರಸ್ಸಿಂದ ರೋಗ ಬಂದಿದೆ ಈವನಲ್ಲಿ ಇದೇನು ಬರ್ತದೋ ಅದು ಆ್ಯಂಟಿಜನ್ ಓಕೆ ಆ್ಯಂಟಿಜನ್ ಈ ಆ್ಯಂಟಿಜೆನ್ ಏನು ಬರ್ತವೋ ಅದು ಬಂದ್ರ ಜೊತೆ ಆ್ಯಂಟಿಬಾಡೀಸ್ ಹೋರಾಡ್ತಿದ್ರೆ ಈ ರೋಗ ಇವನಿಗೆ ಹೆಚ್ಚಾಗಿ ಇಫೆಕ್ಟ್ ಆಗಲ್ಲ ಅಂತಂದರೆ ಈ ಕೊರೋನಾ ವೈರಸ್ಸಿಂದ ಏನು ಗುಣಮುಖನಾಗಿರ್ತಾನೋ ಅಲ್ಲಿ ಆ್ಯಂಟಿಬಾಡೀಸ್ ಇರ್ತದೆ ಓಕೆ ಇರ್ತಾವೆ ಒಬ್ಬ ವ್ಯಕ್ತಿ ವೈರಸ್ ಅಥವಾ ಬ್ಯಾಕ್ಟೀರಿಯಾ ರೋಗದಿಂದ ಬಳಲಿ ಗುಣಮುಖನ ಹಾಕುತ್ತಾನೆ ಅದಕ್ಕೆ ಕಾರಣ ಆ್ಯಂಟಿಜನ್ ವಿರುದ್ಧ ಹೋರಾಡುವ ಆ್ಯಂಟಿಬಾಡೀಸ್ ಶಕ್ತಿಯನ್ನು ಹೊಂದಿರ್ತವೆ ಓಕೆ ಇದು ಕ್ಲಿಯರ್ ಇಂಥದೇ ವ್ಯಾಕ್ಸಿನ್ ತಯಾರಿಕೆ ಈಗ ಆರಂಭವಾಗಿದೆ ಇಂಥದ್ದೇ ಏನು ಮಾಡಬೇಕು ವ್ಯಾಕ್ಸಿನ್ ತಯಾರಿಕೆ ಮಾಡಬೇಕು ಇಲ್ಲಿಗೆ ಏನು ಮಾಡಿಲ್ಲ ಕೊರೋನಾ ವೈರಸ್ಗೆ ಇನ್ನೂವರಿಗೆ ವ್ಯಾಕ್ಸಿನನ್ನು ಕಂಡುಹಿಡಿಯಲಿಕ್ಕಾಗಲಿಲ್ಲ ವ್ಯಾಕ್ಸಿನ್ ಕಂಡುಹಿಡಿಯಲಾಗಿಲ್ಲ ಓಕೆ ಅದಕ್ಕಾಗಿ ಇದನ್ನೇ ಆಲ್ಟರ್ನೇಟಾಗಿ ಬಳಸಬೇಕು ಅನ್ನೋತಕ್ಕಂಥ ವಿಚಾರ ಇದೆ ಓಕೆ ಇಲ್ಲಿವರೆಗೆ ಕೊರೋನಾ ವೈರಸ್ಗೆ ವ್ಯಾಕ್ಸಿನ್ ಕಂಡು ಹಿಡಿಯಲಾಗಿಲ್ಲ ಅದಕ್ಕಾಗಿ ಈ ಪ್ಲಾಸ್ಮಾ ಚಿಕಿತ್ಸೆಯ ಮೊರೆಯನ್ನು ಹೋಗಲಾಗಿದೆ ಓಕೆ ಪ್ಲಾಸ್ಮಾ ಚಿಕಿತ್ಸೆಯ ಮೊರೆಯನ್ನು ಹೋಗಲಾಗಿದೆ ಮತ್ತಿನ್ನೊಂದು ಇನ್ನೊಂದು ಮುಖ್ಯವಾದ ಪಾಯಿಂಟ್ ನಿಮಗೆ ಗೊತ್ತಿರಲಿ ಇದು ಎಲ್ಲ ಕೊರೋನಾ ರೋಗ ಅಂದರೆ ಈಗ ಏನು ಕೊರೋನಾ ವೈರಸ್ ಅಂದ್ರೆ ಏನು ಪೂರ್ತಿ ಗುಣಮುಖ ಮಾಡ್ತಾ ಅನ್ನೋ ಗುಣಮುಖ ಮಾಡಲ್ಲ ಇಲ್ಲಿ ಇಮ್ಯೂನ್ ಸಿಸ್ಟಮ್ ಯಾರ್ದು ಚೆನ್ನಾಗಿದೆನೋ ಇಮ್ಯೂನ್ ಸಿಸ್ಟಮ್ ಯಾರು ಚೆನ್ನಾಗಿದೆನೋ ಅವರಿಂದ ಮಾತ್ರ ಇಮ್ಯೂನ್ ಸಿಸ್ಟಮ್ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರುವರಿಂದ ಮಾತ್ರ ಚೆನ್ನಾಗಿರುವವರಿಂದ ಚೆನ್ನಾಗಿರುವವರಿಂದ ಪ್ಲಾಜ್ಮಾವನ್ನು ತೆಗೆದುಕೊಳ್ಳಾಗ್ತದೆ ಓಕೆ ಈಗ ನಾರ್ಮಲ್ ಒಬ್ಬ ವ್ಯಕ್ತಿ ಇರ್ತಾನೆ ಅವನದು ಇಮ್ಯೂನ್ ಸಿಸ್ಟಮ್ ಸರಿ ಇಲ್ಲ ಅವನು ಈಗ ಒಬ್ಬ ವ್ಯಕ್ತಿ ಇರ್ತಾನೆ ಇವು ಕೊರೋನಾ ಇರ್ತದೆ ಅಂತ ಅಂದ್ಕೊಟ್ರಿ ಇವು ಗುಣಮಕ್ಕನಾಗಿ ಹೊರಬರ್ತಾನೆ ಬಟ್ ಇವನ್ ಇಮ್ಯೂನ್ ಸಿಸ್ಟಮ್ ಸರಿ ಇರೋಲ್ಲ ಇವನ್ ಇಮ್ಯೂನ್ ಸಿಸ್ಟಮ್ ಸರಿ ಇರಲಿಲ್ಲ ಅಂತಂದರೆ ರೋಗ ನಿರೋಧಕ ಶಕ್ತಿ ಸರಿ ಇರಲಿಲ್ಲ ಅಂದರೆ ಇವನು ಒಂದು ಪ್ಲಾಸ್ಮಾ ತೊಗೊಳಂಗಿಲ್ಲ ಇಲ್ಲಿ ಪ್ಲಾಸ್ಮಾ ತೊಗೋಬೇಕು ಅಂದರೆ ಅದ್ರದ್ದೇ ರೂಲ್ಸ್ ಇದೆ ಈ ಪ್ರತಿಯೊಬ್ಬ ಕೊರೋನಾ ರೋಗಿ ಏನು ಗುಣಮುಖನಾಗಿರ್ತಾನೋ ಅವನಿಂದ ತೊಗೋಬೇಕು ಅಂತಿಲ್ಲ ಪ್ರತಿಯೊಬ್ಬ ಗುಣಮುಖನಾದ ಕೊರೋನಾ ವೈರಸ್ ರೋಗಿಯಿಂದ ಪ್ಲಾಸ್ಮಾ ಆಗುವುದಿಲ್ಲ ಕೊರೋನಾ ವೈರಸ್ ರೋಗದಿಂದ ಅವನು ಗುಮ ಗುಣಮುಖನಾಗಿರಬೇಕು ಜೊತೆಗೆ ಅವನಲ್ಲಿ ಇಮ್ಯೂನಿ ಸಿಸ್ಟಮ್ ಸಹಿತ ಇರಬೇಕು ಇವನಿಂದ ಏನು ತೊಗೋತಿವಂತಂದರೆ ಅವನು ಇಮ್ಯೂನಿ ಸಿಸ್ಟಮ್ ಕೂಡ ಸರಿಯಾಗಿರಬೇಕು ಹಂಥದಿದ್ದಾಗ ಮಾತ್ರ ತೊಗೊಳಕ್ಕಾಗುತ್ತೆ ಇಲ್ಲಾಂದರೆ ತೊಗೊಳಲಿಕ್ಕೆ ಆಗುವುದಿಲ್ಲ ಓಕೆ ಇಲ್ಲಿ ನೋಡ್ರಿರ್ತೀವಿ ಓಕೆ ಬ್ಲಡ್ ಪ್ಲಾಸ್ಮಾ ಫಿಫ್ಟಿ ಫೈವ್ ಪರ್ಸೆಂಟ್ ಬ್ಲಡ್ ಕಾರ್ಪೋಸ್ಕೂಲ್ ಫೋರ್ಟಿ ಫೈವ್ ಪರ್ಸೆಂಟ್ ಓಕೆ ಇಲ್ಲಿ ಪ್ಲಾಸ್ಮಾ ಒಳಗೆ ಏನಿರ್ತದೆ ನೋಡಿರಿ ಆ್ಯಂಟಿಬಾಡೀಸ್ ಮೇನ್ಲಿ ಈ ಒಂದು ಕಾರಣಕ್ಕಾಗಿಯೇ ನಾವು ಏನು ತೊಗೊಳ್ದು ಪ್ಲಾಸ್ಮಾ ತೊಗೊಳೋದು ಓಕೆ ಪ್ಲಾಸ್ಮಾಳಿಗೇನಿರ್ತದೆ ಇಲ್ಲಿ ಆ್ಯಂಟಿಬಾಡೀಸ್ ಮಚರ ಪ್ರೋಟೀನ್ ಮಿನರಲ್ಸ್ ಇರ್ತದೆ ಆಮೇಲೆ ನಾರ್ಮಲಲ್ಲಿ ವೈಟ್ ಬ್ಲಡ್ ಸೆಲ್ಸ್ ರೆಡ್ ಬ್ಲಡ್ಸ್ ಪ್ಲೇಟೆಟ್ಸ್ ಓಕೆ ನಾವು ಎಲ್ಲಿ ಮಾತಾಡ್ತಿರೋದು ಆ್ಯಂಟಿಬಾಡೀಸ್ ಈ ಪ್ಲಾಸ್ಮಾ ತೊಗೊಳ್ತಿವ ಇಲ್ಲಿ ಆ ಒಂದು ಇದ್ರ ಹೋರಾಡ್ತಕ್ಕಂಥ ಆ್ಯಂಟಿಬಾಡೀಸ್ ಜಾಸ್ತಿ ಇರ್ತವೆ ಮತ್ತು ಎಂಥ ವ್ಯಕ್ತಿ ತಗೋತಾರೆ ಸಿಸ್ಟಮ್ ಚೆನ್ನಾಗಿರತಕ್ಕಂಥದ್ದು ಇಮ್ಯೂನ್ ಸಿಸ್ಟಮ್ ಯಾರು ಚೆನ್ನಾಗಿರ್ತದನೋ ಅವರಿಂದ ಮಾತ್ರ ಈ ಪಾಯಿಂಟ್ ಕ್ಲಿಯರ್ ಇರಲಿ ಪ್ರತಿಯೊಬ್ಬ ಕೊರೋನಾ ರೋಗಿಯಿಂದ ತೆಗೆದುಕೊಳ್ಳಲಿಕ್ಕಾಗೋದಿಲ್ಲ ಕೊರೋನಾ ರೋಗದಿಂದ ಗುಣಮುಖನಾಗಿರಬೇಕು ಅವನ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರಬೇಕು ಈ ಪಾಯಿಂಟ್ ಓಕೆ ಈ ನೆಕ್ಸ್ಟ್ ನೋಡೋದಾಯ್ತು ಅಂದರೆ ಇಲ್ಲಿ ನೋಡ್ರಿ ಏನಿದು ಆ್ಯಂಟಿಬಾಡಿ ಓಕೆ ಆ್ಯಂಟಿಬಾಡಿ ಅಂತಂದರೆ ಏನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೇಳಿ

ಇಮ್ಯುನೋಗ್ಲೋಬನ್ ಆಗಿದ್ದು ಇದು ಎಂಥದ್ದು ವೈ ಶೇಪ್ಡ್ ಇಲ್ಲಿ ಕಾಣ್ತಾ ಇದೆ ನಿಮಗೆ ವೈ ಶೇಪ್ಡ್ ಇದೆ ಓಕೆ ಇದು ವೈರಸ್ ಮತ್ತು ರೋಗಕಾರಕ ಬ್ಯಾಕ್ಟೀರಿಯಾಗಳನ್ನು ಹೊಡೆದು ಓಡಿಸ್ತಕ್ಕಂಥ ಶ್ರಮದ ಏನು ಹೊಂದಿದೆ ಈ ಟೋಟಲ್ ಏನು ಆ್ಯಂಟಿಬಾಡಿ ಇದೋ ಈಗ ನಮ್ಮ ದೇಹಕ್ಕೆ ಏನು ಆ್ಯಂಟಿಜನ್ಸ್ ಬರ್ತಾವಲ್ಲ ಅದನ್ನು ಓಡಿಸುವ ಈಗ ಆ್ಯಂಟಿಜನ್ ಬರ್ತಾ ಇದೆ ಅಂತ ಅಂದ್ಕೊಡ್ರಿ ಇದು ನೋಡ್ರಿ ಆ್ಯಂಟಿಜೆನ್ ಬರ್ತಾ ಇದೆ ಇದನ್ನು ತಡಿತಕ್ಕಂಥ ಶಕ್ತಿಯನ್ನು ಈ ಒಂದು ಏನು ಹೊಂದಿರ್ತದೆ ಆ್ಯಂಟಿಬಾಡಿ ಹೊಂದಿರ್ತದೆ ಓಕೆ ನಮ್ಮ ದೇಹಕ್ಕೆ ಬರತಕ್ಕಂಥ ವೈರಸ್ ಆಗಿರ್ಬೋದು ಆಮೇಲೆ ಬ್ಯಾಕ್ಟೀರಿಯಾಗಳಾಗಿರ್ಬೋದು ಅಥವಾ ಇತರೆ ಯಾವುದೇ ರೋಗಕಾರಕ ಆಗಿರ್ಬೋದು ಆ ರೋಗಕಾರಕವನ್ನು ತಡಿತಕ್ಕಂಥ ಶಕ್ತಿ ಯಾವುದಕ್ಕೆ ಇರ್ತದೆ ಆ್ಯಂಟಿ ಬಾಡಿಗಿರ್ತದೆ ಓಕೆ ಆ್ಯಂಟಿ ಬಾಡಿ ಹಾಗಾದರೆ ಆ್ಯಂಟಿ ಬಾಡಿ ಪ್ಲಾಸ್ಮಾನಲ್ಲಿರ್ತದೆ ಹಾಗಾದರೆ ಯಾರು ಪ್ಲಾಸ್ಮಾ ತೊಗೋತಾರೆ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರೋರ ಪ್ಲಾಸ್ಮಾ ತೊಗೋತಾರೆ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರ್ತಕ್ಕಂಥ ಪ್ಲಾ ಪ್ಲಾಸ್ಮಾ ಓಕೆ ಯಾಕೆ ಅಂತ ಹೇಳಿ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗ್ತದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಹಾಗಾದರೆ ಇದು ಕಾರ್ಯ ಕೆಲಸವನ್ನು ಹೇಗೆ ಮಾಡ್ತದೆ ಇಲ್ಲಿ ನೋಡ್ರಿ ಅಂದರೆ ಇಲ್ಲಿ ಏನು ಪ್ಲಾಸ್ಮಾ ಇದೆಯೋ ಈ ಪ್ಲಾಸ್ಮಾವನ್ನು ಏನು ಮಾಡ್ತಾ ಮಾಡ್ತಾಯಿದ್ರೆ ಓಕೆ ಹಾಗಾದರೆ ಹೌ ಡಸ್ ಇಟ್ ವರ್ಕ್ಸ್ ಇದು ಹೇಗೆ ಕೆಲಸ ಮಾಡ್ತದೆ ಕಾರ್ಯ ಹೇಗೆ ಅನ್ನೋದನ್ನು ನೋಡೋದು ಆದರೆ ಕಾರ್ಯ ಹೇಗೆ ಕೆಲಸವನ್ನು ಇದು ಹೇಗೆ ಮಾಡ್ತದೆ ಓಕೆ ಯಾವ ರೀತಿ ಹೇಗೆ ಇದನ್ನು ಮಾಡಬೇಕು ಈ ಕೊರೋನಾ ರೋಗದಿಂದ ಗುಣಮನಕ್ಕನಾಗಿ ಏನು ವ್ಯಕ್ತಿ ವ್ಯಕ್ತಿವರೆಗೆ ಬಂದಿರ್ತಾನೋ ಅವನ ರಕ್ತವನ್ನು ತಗೋತಾರೆ ರಕ್ತವನ್ನು ತೊಗೊಂಡು ಕೊರೋನಾ ರೋಗದಿಂದ ಗುಣಮುಖನಾದವನ್ನ ಏನು ಮಾಡ್ತಾರೆ ರಕ್ತ ತೋರು ಬ್ಲಡ್ ತಗೋತಾರೆ ಬ್ಲಡ್ ಆ ಬ್ಲಡ್ದಿಂದ ಪ್ಲಾಸ್ಮಾನ ಸೆಪರೇಟ್ ಮಾಡ್ತಾರೆ ಸೆಪ್ರೇಟ್ ಯಾವ ರೀತಿ ಮಾಡ್ತಾರೆ ಅಂತಂದರೆ ಪ್ಲಾಸ್ಮಾ ಫೆರಿಸಿಸ್ ಪ್ಲಾಸ್ಮಾವನ್ನು ಸೆಪ್ರೇಷನ್ ಮಾಡ್ತಕ್ಕಂಥ ಪ್ರೊಸೆಸ್ ಪ್ಲಾಸ್ಮಾ ಸೆಪರೇಷನ್ ಪ್ರೊಸೆಸ್ ಯಾವುದು ಅಂದರೆ ಕ್ಲಿಯರ್ ಗೊತ್ತಿರಲಿ ಪ್ಲಾಸ್ಮಾ ಫೆರಿಸಿಸ್ ಪ್ಲಾಸ್ಮಾ ಫೆರಿಸಿಸ್ ಪ್ಲಾಸ್ಮಾ ಫೆರಿಸಿಸ್ ಇಲ್ಲಿ ನೋಡ್ತಾಯಿದ್ದೀರಿ ಓಕೆ ಕೊರೋನಾ ರೋಗಿ ಗುಣಮುಖನ ತಾನೆ ಅವನಿಂದ ಪ್ಲಾಸ್ಮಾ ತೆಗಿತಾರೆ ಪ್ಲಾ ಅವನಿಂದ ರಕ್ತವನ್ನು ತಗೋತಾರೆ ರಕ್ತವನ್ನು ತಗೊಂಡು ಈ ರೋಗಿಯಿಂದ ಬ್ಲಡ್ಡನ್ನು ತಕ್ಕೊಂಡು ಬ್ಲಡ್ನಿಂದ ಏನು ಮಾಡ್ತಾರೆ ಪ್ಲಾಸ್ಮಾನ ಸೆಪ್ರೇಟ್ ಮಾಡ್ತಾರೆ ಅದನ್ನು ಮಾಡ್ತಕ್ಕಂಥ ಪ್ರೊಸೆಸ್ಗೆ ಪ್ಲಾಸ್ಮಾ ಫೆರಿಸಿಸ್ ಅಂಥೇಳಿ ಕರೆಯಲಾಗ್ತದೆ ಓಕೆ ಇದನ್ನು ತೆಗೆದುಕೊಳ್ಳಬೇಕಂತಂದರೆ ಈ ಕೊರೋನಾ ರೋಗಿ ಏನು ಗುಣಮುಖನಾಗಿರ್ತಾನೋ ಅವನು ಇಮ್ಯೂನ್ ಸಿಸ್ಟಮನ್ನು ಚೆಕ್ ಮಾಡಲಾಗ್ತದೆ ಅಂತ ಹೇಳಿದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕ್ಲಿಯರ್ ರಿಪೀಟ್ ಅನ್ನಿಸ್ಬೋದು ನಿಮಗೆ ಅರ್ಥ ಮಾಡ್ಕೊಳ್ಳಿ ಯಾಕೆ ಹೇಳ್ತಾ ಇದ್ದೀನಿ ಓಕೆ ಸ್ವಲ್ಪ ತಪ್ಪಾದರೂ ಎಲ್ಲ ತಪ್ಪಾಗ್ತದೆ ಕ್ಲಿಯರ್ ತಗೊಂಡು ಇಮ್ಯೂನ್ ಸಿಸ್ಟಮ್ ಚೆಕ್ ಮಾಡ್ತಾರೆ ಮತ್ತು ಅವು ವಾಪಸ್ ಏನು ಮನೆಗೆ ಬಂದಿರ್ತಾನೋ ಹದಿನಾಲ್ಕು ದಿನಗಳ ಕಾಲ ಕಾಯಲಾಗ್ತದೆ ಮತ್ತೆ ಹದಿನಾಲ್ಕು ದಿನಗಳ ಕಾದು ಅವ್ನಿಗೆ ಏನಾದರೂ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಿಲ್ಲ ಅಂತಂದರೆ ಆವಾಗ ಅದನ್ನು ಬಳಸಲಾಗ್ತದೆ ಓಕೆ ಈ ನೆಕ್ಸ್ಟ್ ಅರ್ಥ ಆಯಿತು ಅಂತ ಕೋತೀನಿ ಇಷ್ಟೆಲ್ಲ ಮಾಡಿದ ಮೇಲೆ ಲಾಸ್ಟ್ಲಿ ಒಂದು ಚೆಕ್ ಆಗ್ತದೆ ಏನು ಅಂತಂದರೆ ಅವನಿಂದ ಏನು ಒಂದು ಪ್ಲಾಸ್ಮಾವನ್ನ ಬೇರ್ಪಡಿಸ್ಕೊಂತಿರ್ತಾರೋ ಅದರಲ್ಲಿ ಮತ್ತೇನು ಮಾಡ್ತಾರೆ ಅಂತಂದರೆ ಹೆಚ್ ಐ ವಿ ಇತರೆ ರೋಗಗಳು ಇಲ್ಲಿ ನೋಡ್ರಿ ಮತ್ತೆ ಎಲ್ಲ ವಿಚಾರ ಮಾಡ್ಬೇಕತ್ತ ನೀವು ಒಂದರ್ ಟೈಪ್ ವಿಚಾರ ಮಾಡೋದಲ್ಲ ಬರೀ ಈಗ ಅವ್ನ ಗುಣಮಾನಕ್ಕೆನ ಪ್ಲಾಸ್ಮಾ ತೊಗೋಬೇಕು ಹಾಕಬೇಕು ಅಂತಲ್ಲ ಅವ್ನು ಅಕಸ್ಮಾತ್ ಯಾವುದೋ ರೋಗ ಅದ ಹೆಚ್ ಐ ವಿ ಅದನ್ನು ಅಥವಾ ಹೆಪಟೈಟಿಸ್ ಹೆಪಟೈಟಿಸ್ ಬಿ ಆ್ಯಂಡ್ ಸಿ ಓಕೆ ಈ ರೀತಿ ರೋಗಗಳು ಅಂತ ಹೇಳಿ ಚೆಕ್ ಮಾಡ್ತಾರೆ ಇದು ಯಾವುದೂ ಇಲ್ಲ ಅಂದಾಗ ಮಾತ್ರ ಅದನ್ನು ಬಳಸ್ಕೊಳ್ತೀವಿ ಯಾಕಂದರೆ ಹೆಚ್ಚು ಒಂದು ಇಮ್ಯೂನ್ ಸಿಸ್ಟಮ್ ಖರಾಬ್ ಆಗ್ತದೆ ಹೆಪಟೈಟಿಸ್ ಇಂದೂ ಇಮ್ಯೂನ್ ಸಿಸ್ಟಮ್ ಖರಾಬಾಗಿರ್ತದೆ ಇಲ್ಲಿ ಏನು ಬೇಕು ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರಬೇಕು ಓಕೆ ಅದಕ್ಕಾಗಿ ಇದ್ರೆ ರೋಗಗಳು ಚೆಕಪ್ ಅನ್ಕೊಳ್ಳಂ ಆಗ್ತದೆ ಈ ಎಚ್ ಐ ವಿ ಮತ್ತು ಹೆಪಟೈಟಿಸ್ ಬಿ ಅಂತ ರೋಗಗಳು ಇರಲಿಲ್ಲ ಅಂತಂದರೆ ಅವಾಗ ಏನು ಬಳಸಲಾಗ್ತದೆ ಈ ಪ್ಲಾಸ್ಮಾನು ಅವನಿಗೆ ಹಾಕಲಾಗ್ತದೆ ಓಕೆ ಅಂದರೆ ಏನು ಅವನಿಂದ ತೆಗೆದುಕೊಂಡಿರ್ತಕ್ಕಂಥ ಪ್ಲಾಸ್ಮಾದಲ್ಲಿ ಆ ಕೊರೋನಾ ರೋಗದ ವಿರುದ್ಧ ಹೋರಾಡತಕ್ಕಂಥ ಶಕ್ತಿ ಇದೆಯೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡಲಾಗ್ತದೆ ಓಕೆ ಐ ಹೋಪ್ ಒಂದು ಸಲ ಹೇಳ್ತೀನಿ ಕೊರೋನಾ ರೋಗಿ ಗುಣಮುಖನಾಗಿರ್ತಾನೆ ಅವನಿಂದ ಬ್ಲಡ್ ತೊಗೋತಾರೆ ಬ್ಲಡನ್ನು ಬ್ಲಡ್ನಿಂದ ಪ್ಲಾಸ್ಮಾ ಸಪ್ರೇಟ್ ಮಾಡ್ತಾರೆ ಏನಂತಾರೆ ಪ್ಲಾಸ್ಮಾ ಫೆರೇಸಿಸ್ ಹೇಳಿ ಕರೀತಾರೆ ಆಮೇಲೆ ಹದಿನಾಲ್ಕು ದಿನಗಳ ಕಾಲ ವೇಟ್ ಮಾಡಿ ಇಮ್ಯೂನ್ ಸಿಸ್ಟಮ್ ನೋಡಿಕೊಂಡು ಆಮೇಲೆ ಇದನ್ನು ಬಳಸ್ತಾರೆ ಆ ಒಂದು ಇದಕ್ಕೆ ಹೆಚ್ ಐ ವಿ ಮತ್ತು ಹೆಪಟೈಟಿಸ್ ಬಿ ಅಂತ ಪರೀಕ್ಷೆಗಳನ್ನ ಮಾಡಿ ಆ ರೋಗ ಇರಲಿಲ್ಲ ಅಂತಾದರೆ ಅದನ್ನು ಆ ಒಂದು ಪ್ಲಾಸ್ಮಾನ ಬೇರೆ ರೋಗಿಯ ದೇಹಕ್ಕೆ ಬಳಸ್ತಾರೆ ಓಕೆ ಎಸ್ ಇದು ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಹೇಳಿ ಭಾವಿಸ್ತೀನಿ ಇನ್ನು ನೆಕ್ಸ್ಟ್ ಈ ಥರದ ಪ್ರಯೋಗ ಈಗ ಎಲ್ಲೆಲ್ಲಿ ನಡೆದಿದೆ ಇದರ ಪ್ರಯೋಗ ಚೀನಾ ಚೀನಾದೀಗ ಚೀನಾದಲ್ಲಿಗೆ ಆಲ್ರೆಡಿ ನಡೆದಿದೆ ಅಲ್ಲಿ ಚೀನಾದಲ್ಲಿ ಶೆಂಜನ್ ಅಂತಕ್ಕಂಥ ಒಂದು ಆಸ್ಪತ್ರೆ ಅಲ್ಲಿ ಶೆಂಜನ್ ಅಂತಕ್ಕಂಥದ್ದಲ್ಲಿ ಹತ್ತು ರೋಗಿಗಳ ಮೇಲೆ ಈಗ ಪ್ರಯೋಗವನ್ನು ಮಾಡಿ ಅದರಲ್ಲಿ ಏಳು ಜನ ಹತ್ತು ರೋಗಿಗಳ ಪ್ರಯೋಗ ಮಾಡಿ ಈ ಏಳು ಜನ ಗುಣಮುಖರಾಗಿದ್ದಾರೆ ಅಂತಕ್ಕಂಥ ಒಂದು ಸುದ್ದಿ ಬರ್ತಾಯಿದೆ ಓಕೆ ಅದಕ್ಕಾಗಿ ಇದು ಬೆಟ್ರ್ ಅಂತ ಹೇಳಿ ಟ್ರೈ ಮಾಡ್ಲಾಗ್ತಿದೆ ಮತ್ತು ಇದೇನು ಪ್ಲಾಸ್ಮಾ ಚಿಕಿತ್ಸೆ ಮಾಡ್ತಿದಲ್ಲ ಈ ಪ್ಲಾಸ್ಮಾ ಚಿಕಿತ್ಸೆಯೇ ಇದೇ ರೀತಿ ಈಗೇನು ಪ್ಲಾಸ್ಮಾ ಚಿಕಿತ್ಸೆ ಏನು ಮಾಡ್ತಿದ್ದಾರೋ ಸೇಮ್ ಇದೇ ರೀತಿ ಈಗ ಮೊದಲು ಎಬೋಲಾ ಅಂತ ಹೇಳಿದ್ರು ಬಂದಿತ್ತು ಎಬೋಲಾ ಗೊತ್ತಿರ್ಬೋದು ನಿಮಗೆ ಎಬೋಲಾ ರೋಗಕ್ಕೂ ಇದೇ ರೀತಿ ಬಳಸ್ಬೋರು ಆಮೇಲೆ ಸಾರ್ಸ್ ಅಂತ ಹೇಳಿ ಬಂದಿತ್ತು ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂದರೆ ಇದು ಕೂಡ ಈ ಕೋವಿಡ್ ನೈನ್ಟೀನ್ ಏನಿದ್ರು ಇದರದೇ ಒಂದು ಜಾತಿ ಓಕೆ ಇವೆಲ್ಲ ಒಂದೇ ಜಾತಿ ಆಮೇಲೆ ಮೇರ್ಸ್ ಅಂತ ಹೇಳಿ ಬರ್ತದೆ ಎಮ್ ಇ ಆರ್ ಎಸ್ ಮಿಡಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಇದು ಸಾರ್ಸ್ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಮೀಡಿಯಂ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಇವೆಲ್ಲ ಕೋವಿಡ್ ಜಾತಿಗೆ ಸೇರಿದ್ದೂ ಈ ರೋಗ ಸಾರ್ಸ್ ಮೆರ್ಸ್ಗಳನ್ನ ಕಂಟ್ರೋಲ್ ಮಾಡಬೇಕಾದ್ರೆ ಇದೇ ಪ್ಲಾಸ್ಮಾ ರೀತಿಯ ಒಂದು ಪ್ರೊಸೆಸನ್ನೇ ಬಳಸಲಾಗಿತ್ತು ಅದಕ್ಕಾಗಿ ಅದೇ ಪ್ರೊಸೆಸನಿಗೆ ಕೋವಿಡ್ಗೆ ಬಳಸ್ತಾ ಇದ್ದರೆ ನೋಡೋಣ ಮುಂದೆ ಯಾವ ರೀತಿ ಆಗುತ್ತೆ ಏನಾಗುತ್ತೆ ಹೇಳಿ ಆಮೇಲೆ ಇದಾದ ಮೇಲೆ ನೆಕ್ಸ್ಟ್ ಚೀನಾದ ಮೇಲೆ ಬ್ರಿಟನ್ ಬ್ರಿಟನ್ನಲ್ಲಿ ಕೂಡ ಇದೇ ರೀತಿ ಮಾಡಬೇಕು ಅಂತಕ್ಕಂಥ ಪ್ಲ್ಯಾನ್ ನಡೆದಿದೆ ಇದನ್ನು ಮೊದಲು ಅವರು ತಮ್ಮ ಏನು ಡಾಕ್ಟರ್ಸ್ ಇದ್ದಾರೋ ಡಾಕ್ಟರ್ಸ್ ಆಮೇಲೆ ನರ್ಸ್ ಮೇಲೆ ಪ್ರಯೋಗ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿರ್ತಾರೆ ಯಾಕಂತಂದರೆ ಅಲ್ಲಿ ರೋಗಿಗಳಿಗಿಂತಾನು ಯಾರು ಆ ಟ್ರೀಟ್ಮೆಂಟನ್ನು ಮಾಡ್ತಿರ್ತಾರೋ ಅವರು ಮೇನ್ ಇಂಪಾರ್ಟೆಂಟ್ ಅದಕ್ಕಾಗಿ ಅವ್ರ ಮೇಲೆ ಪ್ರಯೋಗ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡಿದ್ದಾರೆ ಆಲ್ರೆಡಿ ಈಗ ಅಮೆರಿಕದ ನ್ಯೂಯಾರ್ಕ್ ಬೇಸ್ಡ್ ಒಂದು ಸಂಸ್ಥೆ ನ್ಯೂಯಾರ್ಕ್ದ ಒಂದು ಸಂಸ್ಥೆ ಫ ಫಸ್ಟ್ ಬ್ಲಡ್ ಪ್ಲಾಸ್ಮಾ ಡೊನೇಷನ್ ಕ್ಯಾಂಪನ್ನು ನಡೆಸ್ತಾ ಇದೆ ಫಸ್ಟ್ ಬ್ಲಡ್ ಪ್ಲಾಸ್ಮಾ ಡೊನೇಷನ್ ಫಸ್ಟ್ ಬ್ಲಡ್ ಪ್ಲಾಸ್ಮಾ ಡೊನೇಷನ್ ಅಂತಕ್ಕಂಥ ಒಂದು ಫೋರಮನ್ನು ಕೂಡ ಆರಂಭ ಮಾಡಿದೆ ಈಗ ಓಕೆ ಈ ರೀತಿಯೆಲ್ಲ ಚೀನಾಗಿರ್ಬೋದು ಬ್ರಿಟನ್ ಆಗಿರ್ಬೋದು ನ್ಯೂಯಾರ್ಕ್ ಆಗಿರ್ಬೋದು ಅಮೆರಿಕ ನ್ಯೂಯಾರ್ಕ್ ಈ ರೀತಿ ಎಲ್ಲ ದೇಶಗಳು ಮಾಡ್ತವೆ ಅದನ್ನು ನಾವು ಕೂಡ ಈಗ ಏನು ಮಾಡಬೇಕು ಬಳಸ್ಕೊಳ್ಬೇಕು ಓಕೆ ಹಾಗಾದರೆ ಲಾಸ್ಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ ನಿಮಗೆ ಏನು ಅಂದರೆ ಸ್ವಲ್ಪ ಥಿಂಕ್ ಮಾಡಿ ಈ ಪ್ಲಾಸ್ಮಾ ಚಿಕಿತ್ಸೆನೇ ಔಷಧಿ ಆಗಬಲ್ಲಿದೆ ಈ ಪ್ಲಾಸ್ಮಾ ಥೆರಪಿ ಏನಿದೆನೋ ಈ ಪ್ಲಾಸ್ಮಾ ಥೆರಪಿನೇ ಕೋವಿಡ್ಗೆ ಔಷಧಿ ಆಗಬಲ್ಲದ ಈಸ್ ಇಟ್ ಪಾಸಿಬಲ್ ಆನ್ಸರ್ ಕೇಳಿದ್ರೆ ನೋ ವೈ ಅನ್ಬೋದು ನೀವು ಈ ಪ್ಲಾಸ್ಮಾ ಚಿಕಿತ್ಸೆ ಮತ್ತು ಇಷ್ಟೆಲ್ಲ ಮಾಡ್ತಾ ಆಗ್ಬೋದಲ್ಲ ಮತ್ತು ಇದ್ಯಾಕೆ ಆಗೋದಲ್ಲ ಅಂಥೇಳಿ ನೀವು ಅನ್ಬೋದು ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿರಿ ಈಗ ನಾವೇನು ಮಾಡ್ತಾಯಿದ್ದೀವಿ ಇನ್ನೊಬ್ಬರ ಬ್ಲಡ್ ಪ್ಲಾಸ್ಮಾ ತೊಗೊಂಡು ಕೆಲಸ ಮಾಡ್ತಾಯಿದ್ದೀವಿ ಬಟ್ ಇಲ್ಲಿ ಎಲ್ಲ ಏನು ಕೋವಿಡ್ ನೈನ್ಟೀನಿಂದ ಹೊರಗೆ ಬಂದಿರ್ತಾರೋ ರೋಗಿಗಳು ಅವರೆಲ್ಲರದು ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರ್ತದೆ ಅಂತೇಳಿ ಹೆಂಗೆ ಹೇಳ್ತೀರಿ ಓಕೆ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರ್ತದೆ ಅಂತ ಹೆಂಗೆ ಹೇಳ್ತೀರಿ ಮತ್ತು ಇದೇ ಅಲ್ಟ್ರನೇಟ್ ಅಲ್ವಲ್ಲ ಇದೇ ಅಲ್ಟ್ರನೇಟ್ ಫೈನಲ್ ಅಲ್ಲ ಇದೆ ಮತ್ತು ಇದರದ್ದು ಕೆಲವೊಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಕೂಡ ಬರ್ತದೆ ಓಕೆ ಪ್ರ್ಯಾಕ್ಟಿಕಲ್ ಪ್ರಾಬ್ಲಮ್ ಕೂಡ ಬರ್ತದೆ ಕೆಲವೊಮ್ಮೆ ವರ್ಕೌಟ್ ಆಗದೆ ಇರ್ಬೋದು ಸದ್ಯಕ್ಕಂತೂ ಹೇಳ್ತಾ ಇದ್ದರೆ ಬಟ್ ಮುಂದೆ ಹೇಗೆ ಓಕೆ ಎಸ್ ಆಮೇಲೆ ಯಾರಿಗೆ ಬಹಳ ಅವ್ಯಾಹತವಾಗಿ ಕ್ರಿಟಿಕಲಿ ಪ್ಲೇಸ್ ಒಳಗೆ ಯಾರಿದ್ದಿರ್ತಾರೋ ಈ ಕ್ರಿಟಿಕಲಿ ಅಂದರೆ ಕೊರೋನಾ ರೋಗ ಬಂತು ಅಂತಂದರೆ ಈಗ ನಾರ್ಮಲ್ ಈಗ ವೆಂಟಿಲೇಟರ್ ಅವಶ್ಯಕತೆ ಯಾರಿಗಿಲ್ಲೋ ಅದ್ರ ಮ್ಯಾಗೆ ಅವ್ರ ಮ್ಯಾಗೆ ಬಳಸ್ಬೋದನ್ನು ಈಗ ವೆಂಟಿಲೇಟರ್ ಅವಶ್ಯಕತೆ ಇದು ಪೂರ್ತಿ ಉಸಿರಾಟ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತಿದ್ರೆ ಅಂಥಲ್ಲಿ ಪ್ಲಾಸ್ಮಾ ಥೆರಪಿ ಉಪಯೋಗಕ್ಕೆ ಬರಲ್ಲ ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಅರ್ಥ ಮಾಡಿಕೊಡ್ರಿ ಕ್ಲಿಯರ್ ಈ ಕ್ರಿಟಿಕಲ್ ಇಲ್ಲಿತ್ತು ಅಂದರೆ ಆಗಿ ಬಹಳ ಪೋಷನ್ ಕ್ರಿಟಿಕಲ್ ಇತ್ತು ಲಾಸ್ಟ್ ಫೈನಲ್ ಸ್ಟೇಜ್ ಒಳಗಿದ್ದ ಅಂತಂದರೆ ಅವಾಗ ಈ ಪ್ಲಾಸ್ಮಾ ಚಿಕಿತ್ಸೆ ಯಾವ ಉಪಯೋಗಕ್ಕೂ ಬರುವುದಿಲ್ಲ ಓಕೆ ಐ ಹೋಪ್ ಯುವರ್ ಆಲ್ ಗೆಟಿಂಗ್ ದ ಪಾಯಿಂಟ್ ತಿಳಿತೆ ಅದಕ್ಕಾಗಿ ಒಂದು ಈ ಪ್ಲಾಸ್ಮಾ ಥೆರಪಿ ಕೋವಿಡ್ ನೈನ್ಟೀನ್ಗೆ ಮೆಡಿಸಿನ್ ಆಗುವುದಿಲ್ಲ ಕಾರಣ ಎಷ್ಟೇ ಇಲ್ಲಿ ಎಲ್ಲರದ್ದು ಇಮ್ಯುನಿಸ್ಟಮ್ ಸರಿಯಾಗಿರ್ತದೆ ಅಂತ ಹೇಳೋಕ್ಕಾಗೋದಿಲ್ಲ ಆಮೇಲೆ ಪ್ರಾಕ್ಟಿಕಲಿ ಪ್ರಾಬ್ಲಮ್ ಬರ್ತದೆ ಆಮೇಲೆ ಯಾರು ಕ್ರಿಟಿಕಲ್ ಪೊಸಿಷನ್ ಒಳಗೆ ಇರ್ತಾರೋ ಅವರು ಉಳಿಯುವುದು ತುಂಬ ಕಷ್ಟ ಅದಕ್ಕಾಗಿ ನಾವು ಅನಿವಾರ್ಯವಾಗಿ ಒಂದು ಬೇರೆ ಒಂದು ಔಷಧವನ್ನು ಈ ಕೋವಿಡ್ ನೈನ್ಟೀನ್ಗೆ ಕಂಡು ಹಿಡಿಯಲೇಬೇಕು ಓಕೆ ಐ ಹೋಪ್ ಈ ಸೆಷನ್ ನಿಮಗೆ ಇಷ್ಟ ಆಯಿತು ಹೇಳಿ ಭಾವಿಸ್ತೀನಿ ಓಕೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅವ್ರಿಗೂ ವಿಷಯ ಗೊತ್ತಾಗಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ದಿಸ್ ಚಿದಾನಂದ್ ನಿಮಗೆಲ್ಲರಿಗೂ ಒಳ್ಳೆದಾಗಿ ಬಾಯ್